ಓಕೆ ಮೇಡಮ್, ನನಗೆ ಪ್ರತಿ ವರ್ಷ ನಾವು ಡ್ಯೂಟಿಯಲ್ಲಿ ಇರ್ತಿದ್ವಿ. ಆಗ ನಾವು ಅಲ್ಲಿ ಗಾಡಿ ಎಲ್ಲ ನಿಲ್ಲಿಸಿ ಹೋಗಿ ಓಟ್ ಹಾಕಿ ಬರಬೇಕಾಗಿತ್ತು. ಕೆಲವರು ಆ ಟೈಮ್ ಸಿಗಲಿಲ್ಲ ಅಂದರೆ ಓಟ್ ಕೂಡ ಹಾಕೋಕ್ಕಾಗ್ತಿರ್ಲಿಲ್ಲ. ಇದು ನಮ್ಗೆ ಈಗ ಮಾಡಿಕೊಟ್ಟಿರೋದ್ರಿಂದ ತುಂಬ ಅನುಕೂಲ ಆಗಿದೆ. ಯಾಕಂದರೆ ಇದು ಎಸೆನ್ಷಿಯಲ್ ಸರ್ವಿಸ್ ಅವ್ರಿಗೆ ಈ ಥರ ಕೊಟ್ಟಿರೋದು ಭಾರಿ ಅನುಕೂಲ ಆಗಿದೆ. ಇದು ಮಾಡಿಕೊಟ್ಟವ್ರಿಗೆ ನಾವು ತುಂಬ ಧನ್ಯವಾದ ಹೇಳ್ತೀವಿ ಮೇಡಮ್. ನೋಡಿ, ಎಲ್ಲಿಂದ ಬರ್ತೀರಾ ಸರ್? ನಾವು ಬೆಂಗಳೂರು ಹತ್ರ ಹೊರತು ವೈಟ್ ಫೀಲ್ಡ್ ಏರಿಯಾದಿಂದ ಬಂದಿದ್ದೀವಿ ಮೇಡಮ್. ನೋಡಿ, ಪ್ರತಿ ವರ್ಷನೂ ವೋಟ್ ಮಾಡ್ತಿದ್ರಾ? ಮಾಡ್ತಾ ಇದೀವಿ, ಬಟ್ ಕಷ್ಟ ಆಗೋದು ಮೇಡಮ್. ನೋಡಿ, ಯಾಕಂದರೆ ನಾವು ಡ್ಯೂಟಿಲಿ ಇರೋವಿ, ಬಸ್ ಎಲ್ಲೋ ನಿಲ್ಲಿಸ್ಬೇಕು. ಆಗ ನಾವು ನಿಲ್ಲಿಸಿ ಬರಬೇಕು ಅಂದರೆ ಕಷ್ಟ ಆಗೋದು. ಪ್ಯಾಸೆಂಜರ್ ಬೈಕ್ ಹತ್ತಾರೆ, ಅನಾನುಕೂಲ ಜಾಸ್ತಿ ಇತ್ತಾಗ. ನಮ್ಮದು ಸಾರಿಗೆ ಸಂಸ್ಥೆ ಮೇಡಮ್, ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ BMTCಯಿಂದ ಮೇಡಮ್ ನಾವು ಬಂದಿರೋದು. ಅಲ್ಲ, ಮಿಸ್ ಮಾಡ್ಕೊಡ್ತಿಲ್ಲ, ಆಗ್ತಾ ಇದ್ವಿ, ಬಟ್ ಕಷ್ಟ ಆಗೋದು ಓಟ್ ಹಾಕೋಕ್ಕೆ. ಯಾಕಂದ್ರೆ ನಾವು ಪ್ಯಾಸೆಂಜರ್ ಇರೋರು, ಅಲ್ಲಿ ಯಾರಿಗೋ ಒಂದೊಂದು ಗಾಡಿಗೆ ಎಕ್ಸ್ಚೇಂಜ್ ಕೊಡಬೇಕು. ಎಕ್ಸ್ಚೇಂಜ್ ಕೊಟ್ಟು ಬೇರೆ ಗಾಡಿ ಕಳಿಸಿ ನಾವು ನಮ್ಮ ಬಸ್ನ ಒಂದು ಸೈಡ್ಗೆ ಹಾಕಿ ನಾವು ಹೋಗಿ ಓಟ್ ಮಾಡಬೇಕಾಗಿತ್ತಲ್ಲ. ನಾವು ಬೆಳಗ್ಗೆ 6:30ಗೆಲ್ಲ ಔಟ್ ಮಾಡಿಬಿಡ್ತೀವಿ, ಅಷ್ಟೊಂದು ವೋಟಿಂಗ್ ಸ್ಟಾರ್ಟ್ ಆಗಿರಲ್ಲ ಅಲ್ವಾ. ಇದು 8 ಗಂಟೆಗೆ ಸ್ಟಾರ್ಟ್ ಆಗುತ್ತೆ, 7:30 ಮೇಲೇ. 7:30 ನಾವು ಅರ್ಧ ದಾರಿಲಿ ಇರ್ತೀವಿ. ಇಲ್ಲಿ ಸಾಯಂಕಾಲ ನಾವು ಹೋಗೋದು 7 ಗಂಟೆ ಆಗೋ ಡಿಪೋಗೆ. ಆ ಟೈಮಲ್ಲಿ ನಮಗೆ ಕೆಲವರು ಹಂಗಾಗಿ ಮಿಸ್ ಆಗೋ ಇರೋ ಎಷ್ಟೋ ಜನ ಇದ್ದಾರೆ. ಏ ಬಿಡಪ್ಪ, ಈ ತಲೆ ನಾವು ಯಾಕೆ ಹೋಗ್ಲಿ ಬಿಡಲಿ ಅನ್ನೋ ಒಂದಿದ್ದು. ಬಟ್ ಇದು ಒಳ್ಳೇದೇ ಆಯ್ತು ಈಗ ಕೊಟ್ಟಿದ್ದು.